ಮುಚ್ಚಿ ಹೋಗಲಿದ್ದ ಸರ್ಕಾರಿ ಶಾಲೆಯನ್ನ ಎಚ್ಚೆತ್ತುಕೊಂಡು ನಾಗರಿಕರು ಕಟ್ಟಿ ಬೆಳೆಸಿದ್ದಾರೆ ಆದರೆ ಇದೀಗ ಅಂತಹ ಮಾದರಿ ಶಾಲೆಯನ್ನ ಅವನತಿಯತ್ತ ದೂಡುತ್ತಿದ್ದಾರೆ ಹಾಗೂ ಶಿಕ್ಷಣ ಹಕ್ಕು ಕಾಯ್ದೆ ಮಕ್ಕಳ ಹಕ್ಕುಗಳ ಉಲ್ಲಂಘನೆಯ ವಿರುದ್ಧ ಪಂಚಮುಖರುವಿನ ಶಾಲೆ ಉಳಿಸಿ ಹೋರಾಟ ಸಮಿತಿಯವರು ಧರಣಿ ಸತ್ಯಾಗ್ರಹವನ್ನ ನಡೆಸಲು ನಿರ್ಧರಿಸಿದ್ದಾರೆ ಈ ಬಗ್ಗೆ ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ದಯಾನಂದ ಶೆಟ್ಟಿಯವರು ಮುಚ್ಚುವ ಹಂತಕ್ಕೆ ತಲುಪಿದ ಸರ್ಕಾರಿ ಶಾಲೆಯನ್ನ ಎಚ್ಚೆತ್ತುಕೊಂಡು ನಾಗರಿಕರು ಅಭಿವೃದ್ಧಿಯನ್ನ ಪಡಿಸಿದ್ರು ಪೋಷಕರು ಮಕ್ಕಳನ್ನ ಸೇರಿಸಿ ಬೆಂಬಲಿಸಿದ್ರು ಶಾಲೆ ಉನ್ನತೀಕರಣಗೊಂಡು ಮಕ್ಕಳ ಸಂಖ್ಯೆ ಹೆಚ್ಚಾಗುತ್ತಾ ಹೋಯಿತು ಇದು ವರ್ಷಗಳ ಹಿಂದೆ ಶಾಲೆ ಉಳಿಸಿ ಬೆಳೆಸುವ ಯೋಜನೆ ಪ್ರತಿಫಲವಾಗಿತ್ತು ಆದರೆ 2 ವರ್ಷಗಳ ಹಿಂದೆ ಈ ಶಾಲೆಗೆ ಆಗಮಿಸಿದ ಹೊಸ ಮುಖ್ಯೋಪಾಧ್ಯಾಯರು ಹಾಗೂ ಕೆಲವು ಸ್ವಾರ್ಥ ಸಾಧಕ ಸಹ ಶಿಕ್ಷಕಿಯರು ಸೇರಿಕೊಂಡು ಶಾಲೆಯ ಅಭಿವೃದ್ಧಿಯನ್ನ ತಡೆಹಿಡಿದರು ಶಾಲೆಯಲ್ಲಿ ಶಾಲಾಭಿವೃದ್ಧಿ ಸಮಿತಿಯ ಮುಖ್ಯವಾದರು ಅದರ ನಿರ್ಮಾಣಗಳ ವಿರುದ್ಧವಾಗಿ ಹೋಗಿದ್ದಾರೆ ಶಾಲಾಭಿವೃದ್ಧಿ ಚಟುವಟಿಕೆಗಳನ್ನು ನಿಲ್ಲಿಸಬೇಕು ಇದರಿಂದಾಗಿ ಮಕ್ಕಳ ಶಿಕ್ಷಣ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀಳಲಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಗೂ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಹಲವಾರು ಬಾರಿ ದೂರನ್ನು ನೀಡಲಾಗಿದೆ ಆದರೆ ಶಿಕ್ಷಣಾಧಿಕಾರಿಗಳು ಕೂಡ ಮುಖ್ಯೋಪಾಧ್ಯಾಯರನ್ನೇ ಬೆಂಬಲಿಸಿದ್ದಾರೆ ಎಂದು ಅವರು ಹೇಳಿದರು ಆನಂತರ ಒಂದು ಅದು ಬೆಳವಣಿಗೆ ಆಗ್ತಾ ಒಳ್ಳೆಯ ಮಕ್ಕಳ ಸೇರ್ಪಡೆ ಹೆಚ್ಚಾಗ್ತಾ ಬಂತು ಶಾಲೆ ಅಭಿವೃದ್ಧಿ ಆಗ್ತಾ ಬಂತು ಕಟ್ಟಡಗಳು ನಿರ್ಮಾಣ ಆದವು ಒಂದು ಮಾದರಿಯಾಗಿ ರೂಪುಗೊಂಡಿತ್ತು ಆನಂತರ ಅಲ್ಲಿಗೆ ಬಂದಂತ ಮುಖ್ಯೋಪಾಧ್ಯಾಯನಿಯೊಬ್ಬರು 2 ವರ್ಷದ ಹಿಂದೆ ಬಂದಿರುವವರು ಅವರೆಲ್ಲವನ್ನ ತಿರುಮುರು ಮಾಡಿದ್ದಾರೆ ಶಾಲೆಯನ್ನ ಯಾವುದೇ ಅಭಿವೃದ್ಧಿ ಮಾಡಲಿಕ್ಕೆ ಬಿಡದೆ ಎಲ್ಲದಕ್ಕೂ ತಡೆ ಒಡ್ಡಿ ಅಲ್ಲದೆ ಅಲ್ಲಿನ ಶಾಲಾಭಿವೃದ್ಧಿಯನ್ನ ಕಡೆಗಣಿಸಿರುವಂತದ್ದು ಪೋಷಕರನ್ನ ಯಾವುದೇ ವಿಶ್ವಾಸಕ್ಕೆ ತೆಗೆದುಕೊಳ್ಳದಿರುವಂತದ್ದು ಅಲ್ಲದೆ ಅಲ್ಲಿನ ಶಿಕ್ಷಣದ ವ್ಯವಸ್ಥೆಯನ್ನ ಬುಡಮೇಲು ಮಾಡಿದ್ದಾರೆ ಸರಿಯಾಗಿ ಶಿಕ್ಷಣ ಕೊಡದಿರುವಂತದ್ದು ಅಲ್ಲಿ ಟೀಚರ್ ಗಳಿಲ್ಲ ಈಗ ಪ್ರಸ್ತುತ ಈ ಎಲ್ಲ ಸಮಸ್ಯೆಗಳಿಂದಾಗಿ ಮೊನ್ನೆ ತಾನೇ ಇತ್ತೀಚೆಗೆ ಶಾಲೆ ಆರಂಭ ಆಯಿತು ಪೂರ್ಣ ಪ್ರಮಾಣದಲ್ಲಿ ಆನಂತರ ಎಲ್ಲ ಸಮಸ್ಯೆಗಳು ಉದ್ಭವವಾಗಿದೆ ಅದೇ ಅಲ್ಲದೆ ನಾವು ಕಳೆದ 5 ವರ್ಷದ ಸತತ ಪ್ರಯತ್ನಗಳಿಂದಾಗಿ ಈ ವರ್ಷ ಒಂದು ಸರ್ಕಾರಿ ಶಾಲೆಗೆ ಇಂಗ್ಲಿಷ್ ಮಾಧ್ಯಮ ಅಂತ ಮಂಜೂರಾಗಿದೆ ಇಂಗ್ಲಿಷ್ ಮಾಧ್ಯಮ ಅನ್ನುವಂಥದ್ದು ಮಂಜೂರಾಗುವುದು ತುಂಬಾ ಅದು ಒಂದು ಒಂದು ಗೆಲುವು ಆ ಊರಿನ ಜನರ ಬಡವರ ಗೆಲುವಾಗಿರ್ತದೆ ಆದ್ರೆ ಅದನ್ನು ಕೂಡ ಸರಿಯಾಗಿ ಮಾಡ್ಲಿಕ್ಕೆ ಬಿಡದೆ ಅದ್ರ ಅಗತ್ಯವೇ ಇಲ್ಲ ಅನ್ನುವಂಥದ್ದು ಬೇಕಾದ್ರೆ ಇಲ್ಲಿ ಮಕ್ಕಳನ್ನ ಕಲಿಸಿ ಇಲ್ಲದ್ರೆ ನೀವು ಬೇರೆ ಶಾಲೆಗೆ ಕೊಂಡೋಗಿ ಅನ್ನುವ ಮಟ್ಟಿನಲ್ಲಿ ಒಂದು ಸರ್ವಾಧಿಕಾರದಿಂದ ಮೆರೆಯುತ್ತಾ ಇದ್ದಾರೆ ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಲೋಕೇಶ್ ಕವಿತಾ ಶೈನಾಜ್ ಮಂಜುಳಾ ನೌಶಾದ್ ಆಸ್ಕರ್ ಮತ್ತಿತರು ಉಪಸ್ಥಿತರಿದ್ರು Every action has a multiple reactions in an industry. Safety is what comes first, and that is what we provide. Induscare Equipments, manufacturers and suppliers of industrial safety equipments. We provide safety equipments like gloves, masks, safety helmets, earplugs, safety belts, safety shoes, gum boots, safety goggles, industrial and medical coveralls, fire protection and arc flash suits, road safety equipments and all industrial fire and safety accessories. Your safety is our priority. Induscare Equipments, KVSS Bank Building, Kulur, Mangaluru. Call 0824-2458-754.